ಭಿನ್ನರಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಹನುಮಕ್ಕನವ ಇವತ್ತಿನ ಭಿನ್ನ ರಾಗದಲ್ಲಿ ರಾಜಕೀಯ ಟಿ ಟ್ವೆಂಟಿಯ ಇವತ್ತಿನ ದಿನದ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಕೆ ಎಸ್ ಈಶ್ವರಪ್ಪನವ್ರ ಜೊತೆ ನಮ್ಮ ಜೊತೆಗಿದ್ದಾರೆ ಸ್ವಾಗತ ಈಶ್ವರಪ್ಪನವರದ್ದರು ನಮಸ್ಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದೆ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ನೀವೇ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ನೀವು ಹೇಳಿದ್ರು ಯಾಕಂದ್ರೆ ನನಗೆ ಇವತ್ತು ಸಮಾಧಾನ ಇಲ್ಲ ಓಕೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಉಳಿಸಿ ಅಂತ ಇಡೀ ರಾಜ್ಯದ ಸಾವಿರಾರು ಕಾರ್ಯಕರ್ತರು ಬೆಂಗಳೂರಿಗೆ ಬಂದಿದ್ದರು ಅವರೆಲ್ಲರೂ ಆಸೆ ರಾಜ್ಯದಲ್ಲಿ ಸಂಘಟನೆ ಪ್ರಮುಖರು ಯಾರು ಇರಬೇಕು ಅವರಿಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಅನೇಕ ವರ್ಷದಿಂದ ಕಟ್ಟದರು ಮೂಲೆಪಾಲಾಗಿದ್ದಾರೆ ನಮ್ಮ ನೋವನ್ನು ಹೇಳಿ ಮುಂದಿನ ತೀರ್ಮಾನಗಳನ್ನು ಏನು ಮಾಡಬೇಕು ಅಂತ ಸೇರೋಕ್ಕೋಸ್ಕರ ಸೇರಿದಂಥ ಒಂದು ಸಮಾವೇಶ ದುರಾದೃಷ್ಟ ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರು ನಮ್ಮ ರಾಷ್ಟ್ರೀಯ ಸಂಘಟನಾ ಸಹ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವ್ರ ಮೇಲೆ ಇವತ್ತು ಆಪಾದನೆ ಮಾಡಿದ್ದು ನಮ್ಮ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ತುಂಬ ನೋವಾಗಿದೆ ನಮ್ಮ ಉದ್ದೇಶ ಇದ್ದಿದ್ದು ಕೇಂದ್ರ ನಾಯಕರು ಏನು ತೀರ್ಮಾನ ಕೊಟ್ಟಿದ್ದರು ಸೂಚನೆ ಕೊಟ್ಟಿದ್ದರು ರಾಜ್ಯಾಧ್ಯಕ್ಷರಿಗೆ ರಾವ್ಗೆ ಒಂದು ಸಭೆ ಮಾಡಬೇಕು ನೀವು ಫೆಬ್ರವರಿ ಹತ್ತನೇ ತಾರೀಕು ಒಳಗೆ ಮುಗಿಸ್ಬೇಕು ಇಡೀ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಗೊಂದಲಗಳಿದೆ ಆ ಕಾರ್ಯಕರ್ತನ ಕರೆದು ಸಮಾಧಾನ ಮಾಡಿ ಯಾರನ್ನು ತೆಗಿಬೇಕೋ ತೆಗೆದು ಯಾರು ಸೇರಿಸ್ಬೇಕೋ ಸೇರಿಸಿ ಒಂದು ವರ್ಷ ಇದೆ ಚುನಾವಣೆ ಬೇಗ ಒಂದು ರೂಪ ತರಬೇಕು ಅಂತ ಸೂಚನೆ ಕೊಟ್ಟಿದ್ದರು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾರವರು ಫೆಬ್ರವರಿ ಹತ್ತರೊಳಗೆ ಮುಗಿಸ್ಬೇಕು ಅಂತಂದರೂ ಕೂಡ ಮೂರು ತಿಂಗಳಾದರೂ ಕೂಡ ಆ ನಾಲ್ಕು ಜನನೇ ಒಂದು ಸರಿ ಸೇರಲಿಲ್ಲ ಯಾವುದೇ ಜಿಲ್ಲೆಯ ಪ್ರಮುಖರನ್ನ ಕರೆದು ಚರ್ಚೆ ಮಾಡಿ ಆ ಸಮಸ್ಯೆ ಪರಿಹಾರ ಮಾಡಲಿಲ್ಲ ಹಾಗಾಗಿ ಇಡೀ ರಾಜ್ಯದ ಕಾರ್ಯಕರ್ತರು ಯಾರು ಹೇಳಬೇಕು ಕೇಂದ್ರ ನಾಯಕರು ಹೇಳಾಯಿತು ರಾಜ್ಯ ನಾಯಕರು ಹೇಳಾಯಿತು ಹಾಗಾಗಿ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಏನಾದ್ರು ಒಂದು ರೂಪ ತರಬೇಕು ಅಂತ ಸೇರಿದವ್ರಿಗೆ ಸಂತೋಷ ಮೇಲೆ ಅವರು ಆಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ರಿಗೂ ತುಂಬ ನೋವಾಗಿದೆ ಆದರೆ ಈಶ್ವರಪ್ಪನವರು ನೀವು ಹೇಳ್ತಾ ಇರೋದಕ್ಕೂ ಯಡಿಯೂರಪ್ಪನವರ ಬಣದ ಪ್ರಮುಖ ನಾಯಕರು ಹೇಳ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಬಿ ಜೆ ಪುಡ್ಸ್ವಾಮಿ ಅವರು ಹೇಳ್ತಾರೆ ನಾಲ್ಕು ಜನರ ಸಭೆ ಆಗಿದೆ ಯಾರ್ಯಾರ ಮೇಲೆ ಏನೇನು ಕ್ರಮ ತಗೊಳ್ಬೇಕಾಗಿತ್ತು ಪದಾಧಿಕಾರಿಗಳ ಬದಲಾವಣೆ ಏನೇನು ಆಗಬೇಕಾಗಿತ್ತೋ ಅದೆಲ್ಲ ಆಗೋಗಿದೆ ಅದು ಮುಗಿದ ಕಥೆ ಅಂತ ಹೇಳ್ತಾರೆ ನಾನು ಅವ್ರಿಗೇನು ಗೊತ್ತಿಲ್ಲ ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ ಅವರು ಕಲ್ಪನೆಯೇ ಇಲ್ಲ ಅವರಿಗೆ ನಮ್ಮ ಸಂಘಟನೆಯದೇ ಕಲ್ಪನೆ ಇಲ್ಲ ಅವರಿಗೆ ಮೊದಲನೇದು ಅಂತಂದರೆ ಸಭೆ ಮೊದಲನೇದಾಗ ಆಗಿಲ್ಲ ಯಾವ ಜಿಲ್ಲೆನಲ್ಲಿ ಗೊಂದಲ ಇರೋದನ್ನು ಕರೆದು ಸರಿ ಮಾಡಿದ್ದಾರೆ ಹೇಳಿ ಯಾವ ನಾಯಕರು ಕರೆದಿದ್ದಾರೆ ಹೇಳಿ ಯಾವ ಜಿಲ್ಲೆಯ ಪ್ರಮುಖರು ಕರೆದಿಲ್ಲ ಎಲ್ಲೂ ಚರ್ಚೆ ಮಾಡಲಿಲ್ಲ ಇವತ್ತಿಗೂ ಅದೇ ಗೊಂದಲ ಇಡೀ ರಾಜ್ಯದಲ್ಲಿ ಇಲ್ಲಾಂದರೆ ಸಾವಿರಾರು ಜನ ಯಾಕೆ ಬರ್ತಿದ್ರು ಎಲ್ಲ ಹೋಗಿದ್ದಿದ್ರೆ ಯಾರು ಬಂದವರು ಇವತ್ತು ಅದನ್ನು ಕೂಡ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಸಂಘಟನೆ ಕಟ್ಟಿದ್ದವರು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ಅಂತ ಎಮರ್ಜೆನ್ಸಿನಲ್ಲಿ ಹದಿನೆಂಟು ತಿಂಗಳಗಟ್ಟಲೆ ಜೈಲಲ್ಲಿದ್ದವರು ಅವ್ರಿಗೆ ಬಂದಿರೋದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಮೆಂಬರ್ಶಿಪ್ ಮಾಡಿದಂಥ ಪ್ರಮುಖರು ಇವ್ರು ಯಾರು ಇವತ್ತು ಪಕ್ಷದ ಸ್ಥಾನಮಾನಗಳಿಲ್ಲ ಯಾರೋ ಹೊಸ ಹೊಸೊಬ್ಬರು ಬಂದಿದ್ದಾರೆ ಯಾರೋ ಯಡಿಯೂರಪ್ಪನ ಜೊತೆ ಕೆ ಜಿ ಎಲ್ಲಿ ಇದ್ದರು ಅಂಥವರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ನೋವಿನಿಂದ ಸಂಘಟನೆ ಹಾಳಾಗುತ್ತೆ ಬರುವಂಥ ದಿನ ಸರ್ಕಾರ ಬರಬೇಕು ಸಂಘಟನೆ ಮುಖಾಂತರ ಸರ್ಕಾರ ಬರಬೇಕು ಅಂತ ಆಸೆಯಿಂದ ಅವರೆಲ್ಲ ಇವತ್ತು ಬಂದು ಚರ್ಚೆ ಮಾಡಿದ್ದಾರೆ ಆದರೆ ನೋವಿಂದ ವಾಪಸ್ ಹೋಗಿಲ್ಲ ಮೇಲ್ ನೋಟಕ್ಕೆ ನಮಗೆ ಕಾಣೋ ಥರ ನೀವು ಬಳ್ಳಾರಿ ಜಿಲ್ಲೆಯ ಪದಾಧಿಕಾರಿಗಳ ಬಳ್ಳಾರಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಗೊಂದಲ ಇದೆ ಅಂತಂದಿದ್ರಿ ಅದನ್ನು ಯಡಿಯೂರಪ್ಪನವ್ರು ಸರಿ ಮಾಡಿದ್ದಾರೆ ಅದಕ್ಕೆ ಹೇಳ್ತಿರೋದು ಯಡಿಯೂರಪ್ಪನವರು ಅವರಾಗಿ ಅವರು ನೇಮಕ ಮಾಡಿದ್ರು ಅವರಾಗಿ ಅವರು ತೆಗೆದರು ಓಕೆ ಎರಡೂ ತಪ್ಪು ಒಬ್ಬರೇ ನೇಮಕ ಮಾಡೋದು ತಪ್ಪು ಒಬ್ಬರೇ ತೆಗೆಯೋದು ತಪ್ಪು ಸರ್ವಾಧಿಕಾರಿ ವ್ಯವಸ್ಥೆ ಬಿ ಜೆ ಪಿಲಿ ಅಲ್ಲ ಏಕಪಕ್ಷೀಯ ನಿರ್ಮಾಣ ನಿರ್ಣಯ ತಗೋಬಾರ್ದು ಅಮಿತ್ ಶಾ ಹೇಳಿದ್ದೇನು ನೀವು ನಾಲ್ಕು ಜನ ಕೂತ್ಕೊಳ್ಳಿ ಆ ಜಿಲ್ಲಾ ಪ್ರಮುಖರೆಲ್ಲ ಕರೀರಿ ಚರ್ಚೆ ಮಾಡಿ ಬಗೆಹರಿಸಿ ಚಾಮರಾಜನಗರದಲ್ಲಿ ಹಾಗೆ ಉಳಿದಿದೆ ಕರೆದಿಲ್ಲ ನಾಲ್ಕು ಜನ ಸೇರಿಲ್ಲ ಕರೆದಿಲ್ಲ ಅವ್ರು ಯಾರನ್ನೂ ಕೂಡ ಮೂರು ದಿನ ತನಕ ನರೇಂದ್ರ ಮೋದಿಯನ್ನು ಟೀಕೆ ಮಾಡಿದಂಥ ವ್ಯಕ್ತಿ ಇವತ್ತು ಬಿ ಜೆ ಪಿ ಸೇರ್ತಾರೆ ನಾಳೆ ರಾಜ್ಯ ಜಿಲ್ಲಾಧ್ಯಕ್ಷರಾಗ್ತಾರೆ ಚಾಮರಾಜನಗರಕ್ಕೆ ಆ ಜಿಲ್ಲಾ ಕಾರ್ಯಕರ್ತರ ಏನು ಈ ರೀತಿ ಹತ್ತಾರು ಉದಾಹರಣೆಗಳು ಕೊಡ್ಬೋದು ಯಾವುದೋ ವ್ಯಕ್ತಿನ ತೆಗಿಬೇಕು ಸೇರಿಸಬೇಕು ಪ್ರಶ್ನೆ ಅಲ್ಲ ಅಲ್ಲಿ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರಿಗೆ ಸಮಾಧಾನ ಆಗಬೇಕು ಹೌದು ನಾವು ಇಂಥ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಿಕೊಡ್ ಸೊ ಅದಾಗಲಿಲ್ಲ ಸೊ ಇದೆಲ್ಲವನ್ನು ವಿರೋಧಿಸಿ ನೀವು ಇವತ್ತು ಪಾಂಚಜನ್ನೆ ಮೊಳಗಿಸ್ಬಿಟ್ರಿ ಪಾಂಜನಿಗೆ ಬಹಿರಂಗ ಯುದ್ಧ ಆಗೋಯ್ತು ನೋ ನಾನು ಪಾಂಚಜನಿ ಪ್ರಶ್ನೆ ಅಲ್ಲ ಇದು ನಾನು ಹೇಳ್ತೀನಲ್ಲ ಸೇರಿದಂಥ ಉದ್ದೇಶ ಸಂಘಟನೆ ಉಳಿಸ್ಬೇಕು ಸರಿ ಮಾಡಬೇಕು ಅಂತ ಆದರೆ ಯಡಿಯೂರಪ್ಪನವರಂಥ ನಮ್ಮ ನಾಯಕರು ಒಬ್ಬ ಸಂಘದಿಂದ ಬಂದಂಥ ಪ್ರಚಾರಕ್ಕೆ ಫುಲ್ ಟೈಮರ್ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡದೇ ಇರೋಂಥ ವ್ಯಕ್ತಿ ಸಂಘಟನೆ ಚೆನ್ನಾಗಬೇಕು ಅನ್ನೋಂಥ ವ್ಯಕ್ತಿ ಮೇಲೆ ನೇರ ಆಪಾದನೆ ಮಾಡಿದ್ರಲ್ಲ ಅದು ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಇವತ್ತು ನೋವು ವಿನಾಕಾರಣದ ಆರೋಪ ಅಂತಂತೇಳಿ ವಿನಾಕಾರಣ ಆರೋಪ ಖಂಡಿತ ಏಕೆಂತಂದರೆ ಪ್ರಚಾರಕರಾಗಂಥ ವ್ಯಕ್ತಿಗಳು ಯಾವುದೇ ವ್ಯಕ್ತಿ ಪರ ವಿರುದ್ಧ ಇರಲ್ಲ ಇವತ್ತು ಅವ್ರ ರಾಷ್ಟ್ರೀಯ ಕಾರ್ಯದರ್ಶಿ ಅವರು ಇದನ್ನು ನಿಂತು ಮಾಡಿಸ್ತಾ ಇದ್ದಾರೆ ಭಾನುಪ್ರಕಾಶ್ ಹೇಳಿದ್ದಾರೆ ಸುರಾನ ಹೇಳಿದ್ದಾರೆ ಈಶ್ವರಪ್ಪ ಹೇಳಿದ್ದಾರೆ ನಮಗೆ ಸ್ವತಂತ್ರವಾಗಿ ಯೋಚನೆ ಮಾಡೋಂಥ ಶಕ್ತಿ ಇಲ್ವಾ ಒಂದು ಸಾವಿರ ಜನ ಬಂದಿದ್ದಾರಲ್ಲ ಇವರು ವ್ಯಕ್ತಿಗಳಾಗಿ ಬಂದಿಲ್ಲ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡು ಸಂಸ್ಕಾರ ಪಡೆದಂಥ ಕಾರ್ಯಕರ್ತರು ಇವರು ಹೊಸ ಹೊಸ್ದಾಗ ಬಿ ಜೆ ಪಿ ಬಂದವರು ಅವರು ಅವ್ರು ಯಾರು ಅಲ್ಲ ಯಡಿಯೂರಪ್ಪನವ್ರಿಗೆ ಹತ್ತಾರು ವರ್ಷ ಅವರು ಕೆಲಸ ಮಾಡಿದ್ದಾರೆ ಇವ್ರು ಬಂದವರು ಹತ್ತಾರು ವರ್ಷ ಕೆಲಸ ಮಾಡಿರೋರು ಪ್ರತಿಯೊಬ್ಬ ವ್ಯಕ್ತಿಯೂ ಯಡಿಯೂರಪ್ಪನವ್ರಿಗೆ ಗೊತ್ತು ಅಂಥವ್ರು ಬಂದಿರೋದು ಇವರು ಅವರೆಲ್ಲರೂ ಕೂಡ ಸಂಘಟನೆ ಸರಿ ಹೋಗ್ಬೇಕು ಉಳಿಸ್ಬೇಕು ಸಂಘಟನೆ ಅಂತ ಬಂದಾಗ ಯಡಿಯೂರಪ್ಪನವರು ಅಂತ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರೋದು ನಿಜಕ್ಕೂ ತುಂಬಾ ತುಂಬ ಆಗಿದೆ ನೋವಾಗಿದೆ ಈಶ್ವರಪ್ಪನವರು ತಮ್ಮ ವಾದ ಮತ್ತು ತಮ್ಮ ಗುಂಪಿನವರ ವಾದ ಕೇಳಿದ್ರೆ ಚೆನ್ನಾಗನ್ಸುತ್ತೆ ಸರಿಯಾಗಿ ಮಾತಾಡ್ತಿದ್ದಾರೆ ಅನಿಸುತ್ತೆ ಆದರೆ ನಿಮ್ಮ ಕಡೆ ಜನ ಬೆಂಬಲ ಕಡಿಮೆ ಅನ್ನೋ ಭಾವನೆ ಎಲ್ರಿಗೂ ಬರ್ತದೆ ಏನು ಜನ ಬೆಂಬಲ ಅಂದ್ರೇನು ಯಡಿಯೂರಪ್ಪನವರ ಕಾರ್ಯಕರ್ತ ಕಾರ್ಯಕರ್ತ ಸಂಘಟನೆಯನ್ನು ಬೆಳೆಸಿದವನು ಚುನಾಯಿತ ಪ್ರತಿನಿಧಿ ಅವನು ಕಾರ್ಯಕರ್ತ ಅವನೇ ಹೋಗೋದಿಲ್ಲ ಎಲ್ಲ ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳಾಗಲ್ಲ ಚುನಾಯಿತ ಪ್ರತಿನಿಧಿ ಅಂತ ತಕ್ಷಣ ಅವನಿಗೆ ಜನ ಬೆಂಬಲ ಇದೆ ಅಂತನೂ ಅಲ್ಲ ಸಂಘಟ್ ನಾವೆಲ್ಲ ಸಂಘಟನೆಯಿಂದ ಬಂದಿರೋರು ನಮ್ಮ ಹಿಂದೆ ಜೋ ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಅಂತ ನಾವು ಹೇಳಲ್ಲ ಪಾರ್ಟಿ ನಮ್ಮನ್ನು ಲೀಡ್ರ್ ಮಾಡಿದೆ ಅದಕ್ಕೆ ಜನ ಬೆಂಬಲ ಇರೋದಕ್ಕೂ ಸಂಸ ಯಾವ ವಿಚ ರೂಪದಲ್ಲಿ ನೀವು ಜನ ಬೆಂಬಲ ಅಂತ ಹೇಳ್ತೀರಿ ಉದಾಹರಣೆಗೆ ಜನ ಬೆಂಬಲ ಇದೆ ಅನ್ನೋದಾಗಿದ್ದರೆ ಯಡಿಯೂರಪ್ಪನವರು ಬಿ ಜೆ ಪಿ ಬಿಟ್ಟು ಕೆ ಜೆ ಪಿಗೋದ್ರು ಜನ ಬೆಂಬಲ ಇರಬೇಕಿತ್ತು ಪಕ್ಷ ಕಟ್ಟು ಇನ್ನೂರು ಇಪ್ಪತ್ನಾಲ್ಕು ಸೀಟಲ್ಲಿ ಗೆದ್ದಿದ್ದೆಷ್ಟು ಆರು ಸೀಟು ಸಂಘಟನೆ ಜೊತೆಗೆ ಇದ್ದಿದ್ರೆ ಏನಾಯಿತು ಸಂಘಟನೆ ವಾಪಸ್ ಬಿ ಜೆ ಪಿ ಬಂದರು ಬಂದಮೇಲೆ ಏನಾಯಿತು ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತ ಎಂಟು ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹದಿನೇಳು ಸೀಟ್ ಗೆದ್ವಿ ಒಟ್ಟಾಗಿ ಸಂಘಟನೆ ಇರೋದರಿಂದ ನಾನೇ ಅಂತ ಹೋದರು ಏನಾಯಿತು ಆರು ಸ್ಥಾನ ಮತ್ತು ಅವರೇ ಬೇಡ ಅಂತ ಹೇಳಿದ್ವಿ ನಾವು ಹೋಗಬೇಡಿ 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 ಖಂಡಿತವು ನಿಮಗೂ ಒಳ್ಳೇದಾಗಲ್ಲ ಪಕ್ಷಕ್ಕೂ ಒಳ್ಳೇದಾಗಲ್ಲ ಏನಾಯ್ತು ಕೊನೆಗೆ ಅನೇಕ ಕಡೆ ಬಿ ಜೆ ಪಿ ಕೆ ಜಿ ಪಿ ಓಟ್ ಹೊಡೆದು ಕಾಂಗ್ರೆಸ್ನವ್ರು ಸರ್ಕಾರ ಬರೋಂಥ ಒಂದು ಸ್ಥಿತಿ ಯಡಿಯೂರಪ್ಪನವ್ರು ತಂದ್ರು ಇವತ್ತು ರಾಜ್ಯದಲ್ಲಿ ಈಶ್ವರಪ್ಪನವರ ಅದ ಅದು ಈಗಾಗಲಿ ಇತಿಹಾಸ ಅದು ಇತಿಹಾಸ ಅಲ್ಲ ಆಗೋಗಿರುವಂಥದ್ದು ಮತ್ತೆ ಆಗಬಾರ್ದು ನಾನು ನಮ್ಮದೆಲ್ಲ ನಮ್ಮ ಕಾರ್ಯಕರ್ತರ ಉದ್ದೇಶ ನಾಳೆ ಹಂಗೆ ಆಗಬಾರ್ದು ಈಗ ಉದಾಹರಣೆಗೆ ಯಾರೋ ಹೊಸಬರು ಸಂಬಂಧವೇ ಇಲ್ಲದಿದ್ದವರು ಅವ್ರಿಗೆ ಜಿಲ್ಲಾ ಜವಾಬ್ದಾರಿ ಕೊಡ್ತೀರಿ ಅವ್ರು ನಾಳೆ ಯಾರೋ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇಷ್ಟಪಡ್ತಾರೆ ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅವರು ಪಕ್ಷದ ಸಿದ್ಧಾಂತ ವಿಚಾರ ಗೊತ್ತೇ ಇಲ್ಲ ದೀನ್ ದಯಾಳ್ ಯಾರು ಅಂತ ಗೊತ್ತಿಲ್ಲ ಶ್ಯಾಮ್ ಪ್ರಸಾದ್ ಮುಖರ್ಜಿ ಯಾರು ಅಂತ ಗೊತ್ತಿಲ್ಲ ಅಂಥವ್ನಿಗೆ ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಗೆದ್ದುಬಿಟ್ರೆ ಅವ್ನು ದುಡ್ಡಿದೆ ಇದೆ ಅಂತನೋ ಜಾತಿ ಇದನ್ನೋ ಟಿಕೆಟ್ ಕೊಟ್ಟು ಗೆದ್ದರೆ ನಾಳೆ ಸಂಕಷ್ಟ ಬಂದಾಗ ಪಕ್ಷಕ್ಕೆ ನಮ್ಮ ಜೊತೆ ಉಳಿತಾರಾ ಹೋಗ್ತಾರೆ ಯಾರದೋ ಜೊತೆಗೆ ನನಗೆ ಅಧಿಕಾರ ಕೊಟ್ಟರು ದುಡ್ಡು ಕೊಟ್ಟರು ಅಂತ ಹೋಗ್ತಾರೆ ಅನುಭವಗಳು ನಮ್ಮ ಹತ್ರ ಬೇಕಾದಷ್ಟಿದೆ